ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಈ PSI 545 ಎಕ್ಸಾಮಿನೇಷನ್ ಏನಿದೆ, ಅದೇನ್ ಹಗರಣ ಆಗಿತ್ತಲ್ಲ, ಅದು ರೀ ಎಕ್ಸಾಮಿನೇಷನ್ ಕುರಿತಂತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ನ್ಯಾಯಾಲಯದ ನಿರ್ದೇಶನದಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇನ್ ಹೇಳಿದ್ದಾರೆ ನೋಡ್ರಿ, PSI ನೇಮಕಾತಿ ಹಗರಣದ ತನಿಖೆ ನಡೆಯುತ್ತಿದೆ, ಹಿರಿಯ ಪೊಲೀಸ್ ಅಧಿಕಾರಿಗಳೇ ಬಂಧಿತರಾಗಿದ್ದಾರೆ, ಇನ್ನೊಂದೆಡೆ ಹಗರಣದಲ್ಲಿ ಸಿಲುಕಿಕೊಳ್ಳದವರು ಇದ್ದಾರೆ, ಅವರಿಗಾಗಿ ಮರುಪರೀಕ್ಷೆ ನಡೆಸಲು ಸರ್ಕಾರ ತೀರ್ಮಾನಿಸಿತ್ತು, ಆದರೆ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ಹೀಗಾಗಿ ಕೋರ್ಟ್ ನಿರ್ದೇಶನದಂತೆ ನಿರ್ಣಯ ಕೈಗೊಳ್ಳಲಾಗುವುದೆಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅಂದ್ರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಹೇಳಿದ್ದಾರೆ. ಸೊ ನೋಡ್ರಿ, ನಿನ್ನೆ ಧಾರವಾಡಕ್ಕೆ ಬಂದಿದ್ರು, ಧಾರವಾಡ ನಗರದ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರುಪರೀಕ್ಷೆಯೋ ಅಥವಾ ಬೇರೆ ರೀತಿಯ ಕ್ರಮ ಕೈಗೊಳ್ಳುತ್ತಿರೋ ಎಂದು ಹೈಕೋರ್ಟ್ ಕೇಳಿತ್ತು, ಮರುಪರೀಕ್ಷೆ ಮಾಡುತ್ತೇವೆ ಅಂತ ಹೇಳಿದ್ದೇವೆ, ಅದನ್ನು ಕೋರ್ಟ್ ಮಾನ್ಯ ಮಾಡುತ್ತದೆ ಎಂದು ಕಾಯುತ್ತಿದ್ದೇವೆ. ಅಂದ್ರೆ ನೋಡ್ರಿ, ಕೋರ್ಟ್ ಇವರಿಗೊಂದು ಪ್ರಶ್ನೆ ಹಾಕಿತ್ತು, ನೀವು ಮರುಪರೀಕ್ಷೆ ಮಾಡ್ತಿರೋ ಅಥವಾ ಬೇರೆ ತರನಾಗಿ ಈ ನೇಮಕಾತಿಯನ್ನ ಮಾಡ್ತಿರೋ ಅಂತ ಕೇಳಿದ್ರು. ಅದಕ್ಕೆ ಇವರು ಏನೇ ಉತ್ತರ ಕೊಟ್ಟಿದ್ರಪ್ಪ ಅಂದ್ರೆ, ಸರ್ಕಾರದವರು, ಇಲ್ಲ ನಾವು PSI 545 ಎಕ್ಸಾಮಿನೇಷನ್ ಏನಿದೆಯಲ್ಲ ಅದನ್ನ ರೀ ಎಕ್ಸಾಮಿನೇಷನ್ ಅಂದ್ರೆ ಮರುಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದನ್ನ ಕೋರ್ಟ್ ಮಾನ್ಯ ಮಾಡುತ್ತೆ ಅಥವಾ ಅದಕ್ಕೆ ಏನಪ್ಪ ಅಂದ್ರೆ ಸ್ಪಷ್ಟ ಕೊಡುತ್ತೆ ಅಂತ ಅವರು ಕಾಯ್ತಾ ಇದ್ದಾರೆ. ಜೊತೆಗೆ ನೋಡ್ರಿ, ಮೊದಲು 545 ಹುದ್ದೆಗಳ ನೇಮಕಾತಿ ಹಗರಣ ಇತ್ಯರ್ಥ ಆಗಬೇಕಾಗಿದೆ, ನಂತರ 402 ಹುದ್ದೆಗಳ ನೇಮಕಾತಿಯ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ ನೋಡ್ರಿ, ಮುಂಚೆ ಏನಾಗಬೇಕಪ್ಪ ಅಂದ್ರೆ 545 ಎಕ್ಸಾಮಿನೇಷನ್ ಏನಿದೆಯಲ್ಲ ಈ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತಹ ಗೊಂದಲ ಬಗ್ಗೆ ಇರಬೇಕು, ಆಮೇಲೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ 402 ಹುದ್ದೆಗಳದ ನೇಮಕಾತಿಯನ್ನ ಮಾಡ್ತೀವಿ ಅಂತ ಹೇಳಿ ಅವ್ರು ಏನಪ್ಪ ಅಂದ್ರೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಆಲ್ಮೋಸ್ಟ್ ಏನಾಗಿತ್ತಪ್ಪ ಅಂದ್ರೆ, ಈಗ ಆಗಸ್ಟ್ 16 ಜಜ್ಮೆಂಟ್ ಬರಬೇಕಿತ್ತು, ಬಟ್ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಕಾರಣಾಂತರಗಳಿಂದ ಆಗಸ್ಟ್ 29 ಮುಂದೆ ಹಾಕಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಇಲ್ಲಿ ಕೋರ್ಟ್ ಕೈಗೆತ್ತಿಕೊಂಡಾಗ ಫಸ್ಟ್ ಏನಾಗಿತ್ತು ಅಂದ್ರೆ, ಯಾವ ತರನಾಗಿ ಮಾಡಬಹುದು ಅಂತ ಅವರು ಡಿಸ್ಕಷನ್ ಅನ್ನು ಮಾಡಿದಾಗ, ಬ್ರೀಫ್ ಆಗಿ ಹೇಳೋದಾದ್ರೆ ಫಸ್ಟ್ ಏನ್ ಮಾಡಿದ್ರು ಅಂದ್ರೆ, ಈ ಹಗರಣದಲ್ಲಿ ಇಲ್ಲದೆ ಇರೋರ್ನ ನೀವು ನೇಮಕಾತಿ ಮಾಡಬಹುದು ಅಂತ ಕೇಳಿದ್ರು, ಆಗಲ್ಲ ಅಂತ ಹೇಳಿದ್ರು. ಜೊತೆಗೆ ಅವರಿಗಷ್ಟೇ ನೀವು ಮರುಪರೀಕ್ಷೆಯನ್ನ ನಡೆಸಬಹುದು ಅಂತ ಕೇಳಿದ್ರು. ಅಂದ್ರೆ ಯಾರು ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ನೋಡ್ರಿ, ಯಾರು ಹಗರಣದಲ್ಲಿ ಇಲ್ಲ ಅವ್ರಿಗೆ ಮಾತ್ರ ಮರುಪರೀಕ್ಷೆ ನಡೆಸಬಹುದು ಅಂತ ಕೇಳಿದ್ರು. ಅದಕ್ಕೆ ಸರ್ಕಾರ ಅಸಾಧ್ಯ ಅಂತ ಹೇಳ್ತು. ಅದಾದ್ಮೇಲೆ ನೋಡ್ರಿ, ಅವರು ಈ KS ಏನ್ ಮಾದರಿ ಇದೆಯಲ್ಲ ಆ ಮಾದರಿನ ಅಳವಡಿಸ್ಕೋಬಹುದು, 2011 ಮಾದರಿಯನ್ನು ಅಳವಡಿಸ್ಕೋಬಹುದು ಅಂದ್ರು, ಅದ್ರೂ ಕೂಡ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಕೋರ್ಟ್ ಏನ್ ಮಾಡಿದೆ ಅಂದ್ರೆ, ಮೊನ್ನೆ ಮೌಖಿಕವಾಗಿ ಈ ಮರುಪರೀಕ್ಷೆಯನ್ನು ನಡೆಸಬಹುದು ಅಂತ ಹೇಳಿದ್ದಾರೆ. ಹೇಳಿ ಅವರು ಆಗಸ್ಟ್ 16 ಏನಪ್ಪ ಅಂದ್ರೆ ಕೇಸ್ ಅನ್ನ ಮುಂದೂಡಲಾಗಿತ್ತು, ಆದ್ರೆ ಈಗ ಕಾರಣಾಂತರಗಳಿಂದ ಏನಾಗಿದೆ ಅಂದ್ರೆ, ಅದು ಆಗಸ್ಟ್ 16 ಈಗ ಆಗಸ್ಟ್ 29 ಬಂದಿದೆ. ಸೊ ನೋಡ್ರಿ, ಆಗಸ್ಟ್ 29 ಏನು ನ್ಯಾಯಾಲಯ ತೀರ್ಪು ಕೊಡುತ್ತೆ, ಆ ಒಂದು ತೀರ್ಪಿನ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ, ಗೃಹ ಸಚಿವರು ಮತ್ತೆ ಗೃಹ ಇಲಾಖೆ ಮತ್ತೆ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಇನ್ ಕೇಸ್ ನೋಡ್ರಿ, 29 ಅವ್ರು ಏನಾದ್ರೂ ಮರುಪರೀಕ್ಷೆಯನ್ನ ನಡೆಸಬೇಕಂತ ಹೇಳಿದ್ರೆ, ಸಚಿವರಾಗ್ಲಿ ಗೃಹ ಸಚಿವಾಲಯ ಆಗ್ಲಿ ಏನ್ ಮಾಡತ್ತಪ್ಪ ಅಂದ್ರೆ, ಆ ಒಂದು ಆದೇಶದ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ, ಮರುಪರೀಕ್ಷೆಗೆ ದಿನಾಂಕವನ್ನ ನಿಗದಿಪಡಿಸ್ತಾರೆ. ಹಾಗಾಗಿ ನೋಡ್ರಿ, ಈಗ ಆಗಸ್ಟ್ 29 ಏನ್ ಹಿಯರಿಂಗ್ ಇದೆ, ಫೈನಲ್ ಜಜ್ಮೆಂಟ್ ಇದೆಯಲ್ಲ, ಅದ್ರ ಮೇಲೆ ಈಗ ಎಲ್ಲರ ದೃಷ್ಟಿ ಇದೆ. ಅಲ್ಲಿ ಏನ್ ಜಜ್ಮೆಂಟ್ ಬರುತ್ತೆ, ಆ ಜಜ್ಮೆಂಟ್ ನ ಔಟ್ಪುಟ್ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ, ಮರುಪರೀಕ್ಷೆ ನಡೆಸಬೇಕಾ ನಡೆಸಬಾರ್ದ ಅನ್ನೋದನ್ನ ವಿಚಾರಣೆ ಮಾಡ್ತಾರೆ. ಇನ್ ಕೇಸ್ ಅಲ್ಲಿ ನಡೆಸಬೇಕಂದ್ರೆ ನಡೆಸ್ತಾರೆ, ನಡೆಸಬೇಡ ಅಂತಂದ್ರೆ ಮುಂದಿನ ಕ್ರಮಗಳನ್ನು ಅವರು ಕೈಗೊಳ್ತಾರೆ. ಹಾಗಾಗಿ ನೋಡ್ರಿ, ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿರೋ ಗೃಹ ಸಚಿವರು ಏನ್ ಹೇಳಿದಾರೆ ಅಂದ್ರೆ, ನ್ಯಾಯಾಲಯ ಏನು ನಿರ್ದೇಶನ ಹೇಳುತ್ತೆ ಆ ನಿರ್ದೇಶನ ಪ್ರಕಾರ ನಾವೇನಪ್ಪ ಅಂದ್ರೆ ಮರುಪರೀಕ್ಷೆ ನಡೆಸಬೇಕಾ ನಡೆಸಬಾರ್ದ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಅದೇ ನಿರ್ದೇಶನದಂತೆ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಏನಪ್ಪ ಅಂದ್ರೆ, PSI 545 ಎಕ್ಸಾಮಿನೇಷನ್ ಏನಿದೆ ಅದ್ರ ಬಗ್ಗೆ, ಅಂದ್ರೆ ನೇಮಕಾತಿ ಏನ್ ಮರುಪರೀಕ್ಷೆ ಮಾಡ್ಬೇಕಿತ್ತಲ್ಲ ಅದ್ರ ಬಗ್ಗೆ ಇರುವಂತಹ ಮಾಹಿತಿ, ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಾವು ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.